ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲೇಬರ್ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಶೋ ಮಾಡ್ತಾಯಿಲ್ಲ ಮತ್ತು ಅಮೌಂಟ್ ಕೂಡ ಬಂದಿಲ್ಲ ಈ ವಿದ್ಯಾರ್ಥಿಗಳು ಏನು ಮಾಡಬೇಕು ಲೇಬರ್ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟವರು ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಟ ಕ್ಲಿಕ್ ಮಾಡಿ ಲೈಕ್ ಇಷ್ಟನ ಮಾಡಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಲೇಬರ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಟೇಟಸ್ ಬಂದ್ಬಿಟ್ಟು ಯಾವುದೇ ರೀತಿ ಶೋ ಮಾಡ್ತಿಲ್ಲ ಡಿಪಾರ್ಟ್ಮೆಂಟ್ ಕೂಡ ಶೋ ಮಾಡ್ತಿಲ್ಲ ಯಾವ ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಿರ್ ಅವರಿಗೆ ಡೋಂಟ್ ವೆರಿ ವೆರಿ ಅಪ್ಲಿಕೇಶನ್ ರಿಫೆಕ್ಷನ್ ಆಗುತ್ತೆ ಅಮೌಂಟ್ ಕೂಡ ಬರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ ಅವರಿಗೆ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ಅಮೌಂಟ್ ಬರುತ್ತೆ ನಿಮ್ಮದು ಡಿಪಾರ್ಟ್ಮೆಂಟ್ನ ಶೋ ಮಾಡ್ತಿದ್ರೆ ಓಕೆ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಟೇಟಸನ್ನು ಕೂಡ ಶೋ ಮಾಡ್ತಿಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಪೋಷಕರ ಹತ್ರ ಲೇಬರ್ ಕಾರ್ಡ್ ಇದೆಯಾ ಆ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರ್ತೀರ ಆಯಾ ವಿದ್ಯಾರ್ಥಿಗಳಿಗೆ ಸ್ಟೇಟಸನ್ನು ಕೂಡ ಶೋ ಮಾಡ್ತಿಲ್ಲ ಈಗೇನು ಮಾಡಬೇಕಂದ್ರೆ ಇಲ್ಲಿ ನೀವು ನೋಡೋದಾದರೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋ ಅಗತ್ಯಗತೆ ಅಗತ್ಯ ಇಲ್ಲ ಆಲ್ರೆಡಿ ರೀಸೆಂಟ್ ಅಪ್ಡೇಟ್ ಪ್ರಕಾರ ಯಾವುದೇ ರೀತಿ ನೀವು ಅಪ್ಲಿಕೇಶನ್ ಹಾಕೋ ಅಗತ್ಯ ಅಗತ್ಯತೆ ಇಲ್ಲ ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ ಬಂದುಬಿಟ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿ ಇದ್ದರೆ ಸಾಕು ಮತ್ತು ನೀವು ಸ್ಟಾರ್ಟಿಂಗ್ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾದ್ರೆ ನೀವು ಸ್ಟಾರ್ಟಿಂಗ್ ನಿಮ್ಮ ತಂದೆ ತಾಯಿಯರ ಆಧಾರ್ ನಂಬರ್ ಕೊಡ್ತೀರಾ ಆಗ ನೀವು ಕರೆಕ್ಟಾಗಿ ಕೊಟ್ಟಿದ್ದರೆ ಸಾಕು ಆರಾಮಾಗಿ ನಿಮಗೆ ಲೇಬರ್ ಸ್ಕಾಲರ್ಶಿಪ್ನ ಫಿಚ್ ಮಾಡಿ ಬರ್ತದೆ ಇನ್ ಕೇಸ್ ಇವೆಲ್ಲ ಮಿಸ್ಟೇಕ್ನ ನೀವು ಮಾಡಿದರೆ ಡಿಪಾರ್ಟ್ಮೆಂಟಿಗೆ ಹೋಗಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಸ್ಟಾರ್ಟಿಂಗ್ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ನ ಕೊಡ್ತೀರಾ ಆಧಾರ್ ಸಾರ್ ನಿಮ್ಮ ತಂದೆ ತಾಯಿಯ ಸ್ಟಾರ್ಟಿಂಗ್ ನಿಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿದರೆ ಅಥವಾ ಬೇರೆ ಅದು ನಂಬರ್ ಎಂಟ್ರಿ ಮಾಡಿದರೆ ಈ ಇಶ್ಯೂನ ಪ್ರಾರಂಭ ಮಾಡ್ತಾ ಇದ್ದರೆ ನೀವು ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ನೀವು ಸರಿಪಡಿಸ್ಕೋಬೇಕಾಗುತ್ತೆ ಎಲ್ಲ ಕರೆಕ್ಟಾಗಿ ಮಾಡಿದ್ರು ಕೂಡ ಇನ್ನೂ ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಅವರು ರೀಸೆಂಟಾಗಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರು ಒಂದು ಗೂಗಲ್ ಫಾರ್ಮ್ನ ಅಪ್ಡೇಟ್ ಮಾಡಿದ್ದಾರೆ ಆ ಗೂಗಲ್ ಫಾರಮ್ನ ಫಿಲ್ ಮಾಡಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಫಿಲ್ ಮಾಡಿದ್ದಾರೆ ಅಂದ್ಕೋತೀನಿ ಯಾವ ವಿದ್ಯಾರ್ಥಿಗಳು ಗೂಗಲ್ ಗೂಗಲ್ ಫಾರ್ಮ್ನ ಫಿಲ್ ಮಾಡಿಲ್ಲ ಕಮೆಂಟ್ ಮಾಡಿ ಬೇಕಾದರೆ ಗೂಗಲ್ ಫಾರ್ಮ್ ಲಿಂಕ್ನ ಹಾಕ್ತೀನಿ ಅದನ್ನು ಅಪ್ ಮಾಡಿ ನಂತರ ನೀವು ಗೂಗಲ್ ಫಾರ್ಮ್ನ ಅಪ್ ಮಾಡಿದ ನಂತರ ಅವರು ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ ನಾನು ಕೂಡ ಡಿಪಾರ್ಟ್ಮೆಂಟ್ ಜೊತೆ ಕಾಂಟ್ರಾಕ್ಟರ್ ಇದ್ದೀನಿ ಅವರು ಏನು ಹೇಳ್ತಾರೆ ಅಂದರೆ ನಿಮಗೆ ಲಕ್ಷಾಂತರ ಅಪ್ಲಿಕೇಶನ್ ಕೂಡ ಇದ್ದಾವೆ ನಾವು ನಿಧಾನಕ್ಕೆ ವೆರಿಫೈ ಮಾಡ್ತೀವಿ ವೆಯ್ಟ್ ಮಾಡಿ ಇನ್ ಕೇಸ್ ನಿಮಗೆ ಸ್ಟೇಟಸ್ ಏನೋ ಶೋ ಮಾಡ್ತಿಲ್ಲ ಅಂದರೆ ನೀವು ಗೂಗಲ್ ಫಾರ್ಮ್ನ ಫಿಲ್ ಅಪ್ ಮಾಡಿ ಅದು ಅಥವಾ ಸ್ಟೇಟಸ್ ಶೋ ಮಾಡ್ತಾಯಿಲ್ಲ ಅದ್ರ ಜೊತೆ ಬೇರೆ ಏನಾದರೂ ಪ್ರೋಗ್ರಾಮ್ ಇದ್ರೂ ಕೂಡ ನೀವು ಗೂಗಲ್ ಫಾರ್ಮ್ನ ಫಿಲ್ ಅಪ್ ಮಾಡಿ ಅಂತೇಳಿ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್